ओम सद्यो जातम् प्रपद्यामि सद्यो नमो नमः भवे भवे नाति भवे भवस्वमाम् भवोद्भवाय नमः अभिमान देवतेयारितकंत सांब सदाशिवनन्न मनसा स्मरिसुत्त एल्ल वीक्षकरन्नु कूड आत्मीयवागि ओंदु धार्मिक दिन भविष्य कार्यक्रम के तम्मन्नेल्ल ಪ್ರೀತಿಯಿಂದ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ವೀಕ್ಷಕರೇ ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗ ಗೃಹಸ್ಥಿತಿಗಳು ಅದೇ ರೀತಿಯಲ್ಲಿ ದಿನವಿಶೇಷತೆ ದ್ವಾದಶ ರಾಶಿಗಳ ಫಲಾಫಲಗಳು ತದನಂತರದಲ್ಲಿ ಇವತ್ತಿನ ದಿವಸ ಮಂತ್ರ ಪರಿಹಾರ ಮಂತ್ರೋಪದೇಶವನ್ನು ನೀಡ್ತಾ ಕೊನೆಯ ಭಾಗದಲ್ಲಿ ಧಾರ್ಮಿಕ ವಿಚಾರಧಾರೆಯಲ್ಲಿ ಪ್ರತಿನಿತ್ಯ ಒಂದೊಂದು ಹೊಸ ಹೊಸ ವಿಚಾರ ಜ್ಯೋತಿಷ್ಯ ಶಾಸ್ತ್ರ ವೇದ ಪುರಾಣ ಉಪನಿಷತ್ತು ಈ ರೀತಿಯಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಒಳಗೊಂಡಿರತಕ್ಕಂತಹ ಧಾರ್ಮಿಕ ವಿಚಾರಧಾರೆಯಲ್ಲಿ ಹೊಸ ಹೊಸ ವಿಚಾರಧಾರೆಗಳು ಹಾಗಿದ್ದರೆ ಇವತ್ತಿನ ದಿವಸ ಜನ್ಮಜಾತಕ ರೀತಿಯ ಮಾತೃಶಾಪ ಅಂತಂದರೆ ಏನು ಅಂತಹ ಮಾತೃಶಾಪಾದಿಗಳನ್ನು ಚಿಂತಿಸ್ತಕ್ಕಂತಹ ಕ್ರಮವೇಗೆ ಹೇಳ್ತಕ್ಕಂಥ ಒಂದು ವಿಚಾರವನ್ನಿಟ್ಟು ಮಾತಾಡ್ತಾ ಇದ್ದೇವೆ ಹಾಗಿದ್ದರೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗ ಮತ್ತು ಗೃಹಸ್ಥಿತಿ ಯಾವ ರೀತಿಯಲ್ಲಿ ನೋಡ್ಕೊಂಡ ಬನ್ನಿ ನೋಡಿ ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ಋತು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಇವತ್ತಿನ ದಿವಸ ನಕ್ ದಿನ ಬಂದು ನವಮಿ ತಿಥಿಯುಕ್ತವಾಗಿ ಇರತಕ್ಕಂಥದ್ದು ಅದೇ ರೀತಿಯಲ್ಲಿ ಆರಿದ್ರ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ಗೃಹಸ್ಥಿತಿಗಳು ಯಾವ ರೀತಿಯಲ್ಲಿ ನೋಡ್ಕೊಂಡು ಬನ್ನಿ ನೋಡಿ ಮೇಷರಾಶಿಯಲ್ಲಿಯೇ ಕುಜಗ್ರ ರಾಹುಗ್ರಹದ ಒಂದು ಸಂಚಾರವಿದ್ದರೆ ವೃಷಭದಲ್ಲಿ ಕುಜಗ್ರಹವಿದ್ದಾನೆ ಇನ್ನು ಮಿಥುನ ರಾಶಿಯಲ್ಲಿ ಚಂದ್ರಗ್ರಹದ ಒಂದು ಸಂಚಾರವಿದ್ದರೆ ಇನ್ನು ಕರ್ಕಾಟಕಾದಿ ರಾಶಿಯು ಶೂನ್ಯ ರಾಶಿಯಾಗಿರುವಂಥದ್ದು ಇನ್ನು ಸಿಂಹದಲ್ಲಿ ಶುಕ್ರಗ್ರಹದ ಒಂದು ಸಂಚಾರವಿದ್ದರೆ ಕನ್ಯಾದಲ್ಲಿ ರವಿಬುಧರ ಒಂದು ಸಂಯೋಗವಾಗಿದ್ದು ಇವತ್ತಿನ ದಿವಸ ಲಗ್ನವು ಉದಯವಾಗಿರುವಂಥದ್ದೇ ತುಲಾ ಲಗ್ನವಾಗಿ ಗೋಚಾರದ ಒಂದು ಸಮಯದಲ್ಲಿ ಕೇತುಗ್ರಹದ ಒಂದು ಸಂಚಾರವಿದೆ ಇನ್ನು ವೃಶ್ಚಿಕ ಮತ್ತು ಧನು ರಾಶಿಗಳು ಶೂನ್ಯ ರಾಶಿಗಳಾಗಿದ್ದರೆ ಮಕರದಲ್ಲಿ ಶನಿ ಮಾಂದಿಯರ ಒಂದು ಸಂಯೋಗವಿದೆ ಇವತ್ತಿನ ದಿವಸ ಇನ್ನು ಕುಂಭರಾಶಿಯಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಶುಭ ಪಾಪಾದಿ ಗ್ರಹಗಳಿಲ್ಲ ಇನ್ನು ಮೀನರಾಶಿಯಲ್ಲಿ ಗುರುಗ್ರಹದ ಒಂದು ಸಂಚಾರ ಇದು ಇವತ್ತಿನ ಈಗಿನ ಗೃಹಸ್ಥಿತಿ ಮತ್ತು ಪಂಚಾಂಗವಾಗಿದ್ದರೆ ಇನ್ನು ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಚಿಂತನೆಯನ್ನು ನಡೆಸೋಣಂತೆ ರಾಹುಕಾಲವು ಇವತ್ತಿನ ಒಂದು ಸರಿಯಾಗಿ ಬೆಳಿಗ್ಗೆ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭಗೊಂಡು ಒಂಬತ್ತು ಗಂಟೆ ಹನ್ನೊಂದು ನಿಮಿಷಗಳ ಪರ್ಯಂತರವಾಗಿರುತ್ತೆ ಇನ್ನು ಗುಳಿಕ ಕಾಲವು ಮಧ್ಯಾಹ್ನ ಸರಿಯಾಗಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಪ್ರಾರಂಭವಾಗಿ ಮೂರು ಗಂಟೆ ಹದಿನೈದು ನಿಮಿಷಗಳ ಪರ್ಯಂತವಾಗಿರುವಂಥದ್ದು ಇನ್ನು ಯಮಗಂಡ ಕಾಲ ಹೇಳ್ತಕ್ಕಂಥದ್ದು ಬೆಳಿಗ್ಗೆ ಸರಿಯಾಗಿ ಹತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಹದಿಮೂರು ನಿಮಿಷಗಳ ಪರ್ಯಂತವಾಗಿರತಕ್ಕಂಥದರಿಂದ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಚಿಂತಿಸಿ ಖಂಡಿತವಾಗಿಯೂ ಶುಭವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ದಿನವಿಶೇಷತೆ ನೋಡಿ ನವಮಿ ಶ್ರಾದ್ದ ಈ ಒಂದು ಪಿತೃಪಕ್ಷದಲ್ಲಿ ನವಮಿ ತಿಥಿಯಲ್ಲಿ ಕುಟುಂಬದಲ್ಲಿ ಯಾರೋ ಮರಣಿಸಿರ್ತಾರೆ ನಿಮ್ಮ ತಂದೆಯೋ ಅಥವಾ ನಿಮ್ಮ ತಾತನೋ ಅಥವಾ ನಿಮ್ಮ ಅಜ್ಜಿಯೋ ಅಥವಾ ನಿಮ್ಮ ಅಜ್ಜನೋ ಅಥವಾ ನಿಮ್ಮ ತಾಯಿಯೋ ಈ ರೀತಿಯಲ್ಲಿ ಈ ಒಂದು ನವಮಿ ತಿಥಿಯಲ್ಲಿ ಮರಣಿಸಿದ್ದು ಅವರಿಗೆ ಅದೇ ಒಂದು ಮಾಸದಲ್ಲಿ ನೀವು ಪಿತೃಶ್ರಾದ್ದಾದಾದಿ ಕ್ರಿಯೆಗಳನ್ನು ಆಗಿಲ್ಲ ಅಂತಂದರೆ ಖಂಡಿತವಾಗಿಯೂ ಈ ಒಂದು ಪಿತೃಪಕ್ಷದಲ್ಲಿ ಬರ್ತಕ್ಕಂಥ ಇದೇ ನವಮಿ ತಿಥಿಯಂದೇ ಆ ಒಂದು ಪಿತೃಶ್ರಾದ್ದವನ್ನು ಮಾಡಿ ಖಂಡಿತವಾಗಿಯೂ ಪಿತೃಲೋಕದಲ್ಲಿರತಕ್ಕಂಥ ನಿಮ್ಮ ಪಿತೃಗಳು ಸಂತುಷ್ಟರಾಗ್ತಾರೆ ಹೇಳ್ತಕ್ಕಂಥದ್ದೇ ದಿನವಿಶೇಷತೆಯಾಗಿದ್ದಿದ್ರೆ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣಂತೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತು ದಿವಸ ವ್ಯವಹಾರಗಳನ್ನು ಸರಿಯಾಗಿ ನಿಭಾಯಿಸಿ ಖಂಡಿತವಾಗಿಯೂ ನಿಮ್ಮ ಒಂದು ಚಾಕಚಕ್ಯತೆಯಿಂದ ಲಾಭಾಂಶವನ್ನು ಗಳಿಸಿಕೊಳ್ತಕ್ಕಂಥ ಒಂದು ಸೂಚನೆಗಳು ಉದ್ ಔದ್ಯೋಗಿಕ ಕ್ಷೇತ್ರದಲ್ಲಿ ಗೋಚರಿಸ್ತಾ ಇದ್ದರೆ ವಿದ್ಯಾರ್ಥಿಗಳಿಗೆ ಅನು ಆನುಕೂಲ್ಯತೆಗಳು ದೊರಕ್ತಕ್ಕಂಥ ಒಂದು ಸುದಿನವಾದೀತು ಇನ್ನು ಕೆಲಸ ಕಾರ್ಯಗಳಿಗೆ ವಿರೋಧಿಗಳಿಂದ ವಿಘ್ನಗಳು ಅಡೆತಡೆಗಳು ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿರ್ತಕ್ಕಂಥದ್ರಿಂದ ವಿರೋಧಿಗಳನ್ನು ಮೆಟ್ಟಿ ನಿಂತು ವ್ಯವಹರಿಸತಕ್ಕಂಥದ್ರಿಂದ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಶುಭವಿದೆ ದೋಷಗಳ ಪರಿಹಾರಾರ್ಥವಾಗಿ ಶಿವಪಂಚಾಕ್ಷರಿ ಮಂತ್ರವನ್ನು ಪಠಿಸ್ತಕ್ಕಂಥದ್ದು ಶುಭ ಸಂಖ್ಯೆಯಾಗಿ ಎರಡನ್ನು ಶುಭವರ್ಣವಾಗಿ ಹಳದಿ ಬಣ್ಣವನ್ನು ಉಪಯೋಗಿಸತಕ್ಕಂಥದ್ರಿಂದ ಶುಭವಿದೆ ಇನ್ನು ವೃಷಭರಾಶಿ ವೃಷಭರಾಶಿಯ ಜನಿಸಿರ್ತಕ್ಕಂಥವರಿಗೆ ವ್ಯವಹಾರಾದಿಗಳಿಂದ ಲಾಭಾಂಶದ ಒಂದು ಸೂಚನೆಗಳು ಗೋಚರಿಸ್ತಾ ಇದ್ದರೆ ಕೃಷಿಯಿಂದ ಆದಾಯವು ವೃದ್ಧಿಯಾಗ್ತಕ್ಕಂಥ ಒಂದು ಸೂಚನೆ ಇನ್ನು ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಸಾಧ್ಯ ಸಾಧ್ಯತೆಗಳನ್ನು ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಗೋದೇವತೆಯನ್ನು ಪ್ರಾರ್ಥಿಸಿಕೊಳ್ಳಿ ಗೋಮಾತೆಯನ್ನು ಸ್ಮರಿಸಿಕೊಳ್ಳಿ ಗೋದೇವತೆಗೆ ಏನಾದರೂ ಸಿಹಿ ಪದಾರ್ಥಗಳನ್ನು ತಿನ್ನಿಸ್ತಕ್ಕಂಥದ್ರಿಂದ ಶುಭ ಉಂಟಾಗುತ್ತೆ ಅಂತ ಹೇಳ್ತಾ ಶುಭ ಸಂಖ್ಯೆಯಾಗಿ ಆರನ್ನು ಶುಭ ವರ್ಣವಾಗಿ ಹಸಿರು ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ರಿಂದ ಶುಭವಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ತಲೆನೋವಿನ ಸಮಸ್ಯೆ ಇವತ್ತು ದಿವಸ ನಿಮ್ಮನ್ನು ಹೈರಾಣಾಗಿಸುತ್ತೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯನ್ನು ವಹಿಸಿ ಇನ್ನು ಸಹೋದರರ ಜೊ ಜೊತೆ ಕಲಹಗಳು ಜಗಳಗಳು ಉಂಟಾದೀತು ಮಾತಿಗೆ ಸ್ವಲ್ಪ ಮಟ್ಟಿಗೆ ಕಡಿವಾಣವನ್ನು ಹಾಕ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ಕುಟುಂಬದ ಕಡೆ ವಿಶೇಷವಾದಂಥ ಒಂದು ಗಮನವಿರಲಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ ದೋಷಗಳ ಪರಿಹಾರಾರ್ಥವಾಗಿ ಮಂಜುನಾಥೇಶ್ವರ ಸ್ವಾಮಿಯ ಆರಾಧನಾ ಮಾತ್ರೆಯಿಂದ ಶುಭದ ನಿರೀಕ್ಷೆಯನ್ನು ನೀವು ಪಡಬಹುದು ಶುಭ ಸಂಖ್ಯೆಯಾಗಿ ಐದನ್ನು ಶುಭವರ್ಣವಾಗಿ ಹಸಿರು ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ರಿಂದ ಖಂಡಿತವಾಗಿ ಇವತ್ತಿನ ಸಹ ಶುಭ ಉಂಟಾಗುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕ್ರಯ ವಿಕ್ರಯದಲ್ಲಿ ಏನಾದರೂ ವಂಚನೆಗೆ ಈಡಾದೀರಿ ಸ್ವಲ್ಪ ಮಟ್ಟಿಗೆ ಲೇವಾದೇವಿ ಫೈನಾನ್ಸ್ ವ್ಯವಹಾರ ಅಥವಾ ದುಡ್ಡು ಕಾಸು ಬಡ್ಡಿಗೆ ಹಣವನ್ನು ಕೊಡ್ತಕ್ಕಂಥವರು ಇತ್ಯಾದಿ ವರ್ಗದವರು ಇದನ್ನೇ ದುಡಿಮೆಯಾಗಿ ಇರಿಸಿಕೊಂಡಿರ್ತಕ್ಕಂಥವರು ಮಾತ್ರ ಸ್ವಲ್ಪ ಮಟ್ಟಿಗೆ ಕೈಗೆ ಬುದ್ಧಿಯನ್ನು ಹೇಳ್ತಕ್ಕಂಥದ್ದು ಉತ್ತಮ ಯಾರನ್ನೂ ನಂಬಬೇಡಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ಪಿತೃವರ್ಗದಿಂದ ಸಹಾಯ ಸಹಕಾರವನ್ನು ಯಾಚಿಸ್ತಕ್ಕಿದ್ದೀರಿ ಇನ್ನು ಆಸ್ಪತ್ರೆಯ ಒಂದು ವಿಚಾರದಲ್ಲಿ ಖರ್ಚು ವೆಚ್ಚಗಳನ್ನು ಭರಿಸ್ತಕ್ಕಂಥ ಒಂದು ದಿನವಾದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಇವತ್ತಿನ ಸಹ ನಂದಿಕೇಶ್ವರನನ್ನು ಪ್ರಾರ್ಥಿಸಿಕೊಳ್ಳಿ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ಮೂರನ್ನು ಶುಭವ್ರಣವಾಗಿ ಬಿಳಿಯ ಬಣ್ಣವನ್ನು ಉಪಯೋಗಿಸ್ತಕ್ಕಂಥದರಿಂದ ಶುಭವಿರುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕಾನೂನು ಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಶುಭ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ಧಾರ್ಮಿಕ ಪ್ರವಚನಗಾರರಿಗೆ ಶುಭದ ಒಂದು ಸೂಚನೆಗಳು ಅವಕಾಶಗಳು ಹರಿದು ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ ಇನ್ನು ಅಪರಿಚಿತರ ಜೊತೆ ಎಚ್ಚರಿಕೆಯಿಂದ ವ್ಯವಹರಿಸಿ ಏನಾದರೂ ಮೋಸ ಹೋಗ್ತಕ್ಕಂಥ ಒಂದು ಸೂಚನೆಗಳು ಯಾರನ್ನೂ ಗುರುತು ಪ್ರಚಯ ಇಲ್ಲದೆ ಇರತಕ್ಕಂಥವ್ರನ್ನ ನಂಬಬೇಡಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ದೋಷಗಳ ಪರಿಹಾರಾರ್ಥವಾಗಿ ಮಹಾಶಿವನಿಗೆ ಅಭಿಷೇಕ ಅಲಂಕಾರ ಪೂಜಾದಿಗಳನ್ನು ಮಾಡ್ತಕ್ಕಂಥದರಿಂದ ಶುಭ ভবন্ত শুভ সংখ্যাগী 3 ন শুভ বর্ণবাগী ಇವತ್ತಿನ ದಿವಸ ಹಳದಿ ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮಗೆ ಲಾಭವಿರುತ್ತೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ನೆರೆಹೊರೆಯವರೊಂದಿಗೆ ಸೌಹಾರ್ದಯುತವಾಗಿ ವರ್ತಿಸಿಕೊಳ್ತಕ್ಕಂಥದರಿಂದ ಖಂಡಿತವಾಗಿಯೂ ಮುಂದಿನ ದಿನಮಾನಗಳಲ್ಲಿ ಅದರ ಫಲಾಫಲವನ್ನು ಅನುಭವಿಸ್ತಕ್ಕಿದ್ದೀರಿ ಇನ್ನು ಯೋಜನೆಗಳನ್ನು ಸರಿಯಾಗಿ ರೂಪಿಸಿಕೊಂಡು ಕಾರ್ಯರೂಪಕ್ಕೆ ತರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇನ್ನು ಉದ್ಯೋಗದಲ್ಲಿಯೂ ಕೂಡ ಬಡ್ತಿ ದೊರಕ್ತಕ್ಕಂಥ ಒಂದು ಸುದಿನವಾದೀತು ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಪಠಿಸಿಕೊಳ್ಳಿ ಶುಭವಾಗುತ್ತೆ ಇನ್ನು ಶುಭವರ್ಣವಾಗಿ ನೀಲಿ ಬಣ್ಣವನ್ನು ಶುಭ ಸಂಖ್ಯೆಯಾಗಿ ಐದನ್ನು ಮುಂದಿಟ್ಟು ವ್ಯವಹರಿಸತಕ್ಕಂಥದ್ರಿಂದ ಖಂಡಿತವಾಗಿಯೂ ಲಾಭಾಂಶವಿದೆ ಅಂತ ಹೇಳ್ತಾ ಇನ್ನು ತುಲಾರಾಶಿ ತುಲಾರಾಶಿಗೆ ಮೇಲಧಿಕಾರಿಗಳ ಇಂದ ಮೇಲಧಿಕಾರಿಗಳಿಂದ ಒತ್ತಡ ಪೂರಿತವಾಗಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಅನುಭವಿಸ್ತಕ್ಕಂಥ ಒಂದು ಸಂದರ್ಭ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒದಗಿ ಬಂದಿತ್ತು ಇನ್ನು ಉದ್ಯೋಗದಲ್ಲಿಯೂ ಕೂಡ ಹಲವು ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆಗಳನ್ನು ಅನುಭವಿಸ್ಲಿಕ್ಕಿದ್ದೀರಿ ಇನ್ನು ಹಣಕಾಸಿನ ಒಂದು ತೊಡಕು ಕೂಡ ಹೆಚ್ಚಾಗಿಯೇ ಇರುತ್ತೆ ಹಣಕಾಸಿನ ಒಂದು ಮುಗ್ಗಟ್ಟು ಕೂಡ ಹೆಚ್ಚಾಗಿ ಇರುವಂಥದ್ದು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಶಿವನ ದೇಗುಲಕ್ಕೆ ಪೂಜಾ ಸಾಮಗ್ರಿಗಳನ್ನು ಸಮರ್ಪಿಸಿ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ಆರನ್ನು ಶುಭವರ್ಣವಾಗಿ ಬಿಡಿಯ ಬಣ್ಣವನ್ನು ಉಪಯೋಗಿಸ್ತಕ್ಕಂಥದರಿಂದ ಶುಭವಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಪುರಾತತ್ವ ಇಲಾಖೆಯವರಿಗೆ ಶುಭದ ಒಂದು ಸೂಚನೆಗಳು ಇನ್ನು ಗಣ್ಯ ವ್ಯಕ್ತಿಗಳ ಭೇಟಿಯಾಗ್ತಕ್ಕಂಥದ ಒಂದು ವಿಚಾರಗಳಲ್ಲಿ ಸಮಾಧಾನ ಸಂತೃಪ್ತಿ ನೆಮ್ಮದಿಯ ಒಂದು ಜೀವನವನ್ನು ಕಾಣಲಿಕ್ಕಿದ್ದೀರಿ ಏನಾದರೂ ಆಘಾತ ಅಪಘಾತಾದಿಗಳು ಉಂಟಾದೀತು ಹಾಗಿದ್ರೆ ದೂರ ಪ್ರಯಾಣ ಹೋಗ್ತಕ್ಕಂಥದ್ದು ಅಥವಾ ಪ್ರಯಾಣಾದಿಗಳ ಒಂದು ವಿಚಾರದಲ್ಲಿ ಅಥವಾ ವಾಹನಾದಿಗಳನ್ನು ಚಲ ಚಲಾವಣೆಯನ್ನು ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಎಚ್ಚರು ಎಚ್ಚರಿಕೆಯನ್ನು ವಹಿಸಿ ಇಡತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ದೋಷಗಳ ಪರಿಹಾರಾರ್ಥವಾಗಿ ಮಹಾಮೃತ್ಯುಂಜಯ ರುದ್ರನನ್ನು ಪ್ರಾರ್ಥಿಸಿಕೊಳ್ಳಿ ಶುಭ ಸಂಖ್ಯೆಯಾಗಿ ಎರಡನ್ನು ಶುಭವ್ರಣವಾಗಿ ಹಸಿರು ಬಣ್ಣವನ್ನು ಉಪಯೋಗಿಸ್ತಕ್ಕಂಥದರಿಂದ ಶುಭವಿದೆ ಇನ್ನು ಧನುರಾಶಿ ಧನು ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಷೇರು ಮಾರುಕಟ್ಟೆ ಮಾರುಕಟ್ಟೆಯಲ್ಲಿ ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೆ ಸ್ಟಾಕ್ ಮಾರ್ಕೆಟ್ ಅಥವಾ ಷೇರು ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಖಂಡಿತವಾಗಿ ಇವತ್ತಿನ ಸಹ ಸರಾಸರಿಯ ಒಂದು ಫಲಾಫಲಗಳನ್ನೇ ಹೇಳಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಂತ ವ್ಯವಹರಿಸಿ ಅಂತ ಹೇಳ್ತೇನೆ ಇನ್ನು ಭಯದಿಂದ ಮುಕ್ತರಾಗ್ತಕ್ಕಂಥ ಒಂದು ಸುದಿನ ಇನ್ನು ರಾಜಕಾರಣಿಗಳಿಗೆ ಶುಭದ ಒಂದು ಕಾಲ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಶಿವನಿಗೆ ಬಿಲ್ವಾರ್ಚನೆ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಶುಭ ಸಂಖ್ಯೆಯಾಗಿ ಮೂರನ್ನು ಶುಭವರ್ಣ ಮಾಡಿ ಕೆಂಪು ಬಣ್ಣವನ್ನು ಉಪಯೋಗಿಸತಕ್ಕಂಥದ್ರಿಂದ ಇವತ್ತಿನ ದಿವಸ ಶುಭ ಉಂಟು ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಗೃಹ ನಿರ್ವ ನವೀಕರಣದ ಒಂದು ಚಿಂತೆಯಲ್ಲಿರತಕ್ಕಂಥವರಿಗೆ ದೃಢವಾದಂತಹ ಸರಿಯಾದಂಥ ಒಂದು ನಿರ್ಧಾರಕ್ಕೆ ಬನ್ನಿ ಖಂಡಿತವಾಗಿಯೂ ಶುಭವಾಗುತ್ತೆ ಇನ್ನು ಲಾಭಾಂಶವನ್ನು ತಂದುಕೊಡ್ತಕ್ಕಂಥ ಒಂದು ಸುದಿನ ಇವತ್ತಿನ ದಿವಸ ಇನ್ನು ಸಹೋದರರಿಂದ ಸಹಾಯ ಸಹಕಾರವನ್ನು ಇವತ್ತಿನ ದಿವಸ ಯಾಚಿಸಲಿಕ್ಕಿದ್ದೀರಿ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಚಂದ್ರಶೇಖರನ ಆರಾಧನಾ ಮಾತ್ರೆಯಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ಶುಭ ಸಂಖ್ಯೆಯಾಗಿ ಆರನ್ನು ಶುಭವರ್ಣವಾಗಿ ಕೇಸರಿ ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ರಿಂದ ಶುಭವಿದೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸ್ವಂತ ಉದ್ಯೋಗದಲ್ಲಿ ಶುಭವಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ಆದಾಯವು ವೃದ್ಧಿ ಆಗ್ತಕ್ಕಂಥದ್ದು ಇನ್ನು ಭಾಷಣಕಾರರಿಗೆ ಅವಕಾಶಗಳು ಹೆಚ್ಚಾಗಿ ದೊರಕ್ತಕ್ಕಂಥದ್ದು ಅಥವಾ ನಿಮ್ಮ ಒಂದು ಭಾಷಣವು ಸ್ವಲ್ಪ ಮಟ್ಟಿಗೆ ಬಲಯುತವಾಗಿ ಪರಿಣಾಮವನ್ನು ಬೀರತಕ್ಕಂಥ ಒಂದು ದಿನವಾದೀತು ಅಂತ ಹೇಳ್ತಾ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಪಾರ್ವತೀ ದೇವಿಯ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಶುಭ ಸಂಖ್ಯೆಯಾಗಿ ಆರನ್ನು ಶುಭವರ್ಣವಾಗಿ ಹಳದಿ ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ರಿಂದ ಶುಭವಿರುತ್ತೆ ಇನ್ನು ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮುಂಟಿನದಾಗಿರತಕ್ಕಂಥ ಒಂದು ಚೇತರಿಕೆಯ ಸ್ಥಿತಿಗತಿಗಳನ್ನು ಕಾಣಿಕಿದ್ದೀರಿ ಇನ್ನು ಶಸ್ತ್ರಚಿಕಿತ್ಸಾ ವೈದ್ಯರಿಗೆ ಖಂಡಿತವಾಗಿಯೂ ಶುಭ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ವಾಹನದ ರಿಪೇರಿಯನ್ನು ಮಾಡ್ತಕ್ಕಂಥ ಗ್ಯಾರೇಜ್ಗಳಲ್ಲಿ ವರ್ಕ್ ಮಾಡ್ತಕ್ಕಂಥ

ಕಾರ್ಮಿಕಾದಿ ವರ್ಗದವರಿಗೆ ಖಂಡಿತವಾಗಿಯೂ ಆದಾಯವು ವೃದ್ಧಿಯಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಶಿವನ ಪೂಜೆಯನ್ನೇ ಮಾಡಿಕೊಳ್ಳುವುದರ ಮುಖೇನವಾಗಿ ಶುಭ ಸಂಖ್ಯೆಯಾಗಿ ಮೂರನ್ನು ಶುಭ ವರ್ಣವಾಗಿ ಕೆಂಪು ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ದರಿಂದ ಇವತ್ತಿನ ದಿವಸ ಶುಭವಿದೆ ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥವರು ಒಂದು ವಿಶೇಷವಾದಂಥ ಈ ಒಂದು ಈಶ್ವರನ ಶಿವನ ರುದ್ರನ ಈ ಒಂದು ಮಂತ್ರೋಪದೇಶವನ್ನು ಶ್ಲೋಕದ ರೂಪದಲ್ಲಿ ನೀಡುತ್ತೇನೆ ಸಾಧ್ಯವಾದರೆ ಈ ಒಂದು ಶ್ಲೋಕವನ್ನು ಅನುಸಂಧಾನವನ್ನು ಮಾಡಿಕೊಳ್ಳಿ ಶ್ರವಣವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಇವತ್ತಿನ स शुभवागुते दिवराज स्यम पिपंकज्ञयूत्रिंदुशेखर कृपाक नारदादिवृंद्य वितिगंबरम काशिकापुराधिनाथ भजे ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂತಹ ತಮಗೆಲ್ಲರಿಗೂ ಕೂಡ ಆ ಕಾಲಭೈರವೇಶ್ವರನ ಅನುಗ್ರಹದ ಸಹಿತವಾಗಿ ನವಗ್ರಹ ದೇವತೆಗಳ ಸಂಪೂರ್ಣವಾದಂತಹ ಅನುಗ್ರಹ ದೃಷ್ಟಿಯು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ರಕ್ಷಿಸಲಿ ಸರ್ವೇ ಜನಾ ಭವಂತು ಅಂತ ಆಶಿಸ್ತಾ ವೀಕ್ಷಕರೇ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಧಾರ್ಮಿಕ ವಿಚಾರಧಾರೆ ಇವತ್ತಿನ ದಿವಸ ಮಾತೃಶಾಪ ಅಂತಂದರೆ ಏನು ನಿನ್ನೆ ದಿವಸ ಪಿತೃಶಾಪದ ಒಂದು ವಿಚಾರವನ್ನು ತಿಳಿಸಿದ್ದಲ್ವೇ ಹಾಗಿದ್ದರೆ ಇವತ್ತಿನ ಸಹ ಮಾತೃಶಾಪ ಅಂತಂದರೆ ಏನಪ್ಪ ಮಾತೃ ಹೇಳುವಂಥ ಒಂದು ಶಬ್ದಕ್ಕೆ ಖಂಡಿತವಾಗಿಯೂ ಆ ಒಂದು ತಾಯಿ ಹೇಳ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಅರ್ಥವನ್ನು ಸೂಚಿಸುತ್ತೆ ಹಾಗಿದ್ದರೆ ಕುಟುಂಬದಲ್ಲಿ ಪಿತೃಶಾಪ ಹೇಳ್ತಕ್ಕಂಥದ್ದಕ್ಕೆ ತಂದೆಯ ಅರ್ಥವನ್ನು ಕೊಟ್ಟರೆ ಮಾತೃಶಾಪ ಹೇಳ್ತಕ್ಕಂಥದ್ದಕ್ಕೆ ತಾಯಿಯ ಒಂದು ಅರ್ಥವನ್ನು ಸೂಚಿಸುತ್ತೆ ಅರ್ಥಾತ್ ಕುಟುಂಬದಲ್ಲಿ ಮರಣಿಸಿರತಕ್ಕಂಥ ಸ್ತ್ರೀ ಸಂಬಂಧವಾದಂಥ ಅಂತರೂ ಕೂಡ ಚಿಂತಿಸಬಹುದು ಪಿತೃ ಹೇಳ್ತಕ್ಕಂಥ ಒಂದು ಶಬ್ದಕ್ಕೆ ಪುರುಷ ಸಂಬಂಧವಾಗಿರತಕ್ಕಂಥ ಒಂದು ಬಾಧ ಕಥೆಯಂತರೂ ಕೂಡ ನಾವು ಚಿಂತಿಸಬಹುದು ಯಾಕೆಂದರೆ ಅಂತಹ ಮಾತೃಕಾರಕನಾಗಿರತಕ್ಕಂಥವನೇ ಚಂದ್ರ ಆ ಚಂದ್ರನೇನಾದರೂ ಮೇಷರಾಶಿ ಸ್ಥಿತನಾಗಿಯೋ ಅಥವಾ ವೃಶ್ಚಿಕ ರಾಶಿ ಸ್ಥಿತನೆಯಾಗಿಯೋ ಜನ್ಮಜಾತಕದಲ್ಲಿ ಇದ್ದು ಅದು ದುಸ್ಥಾನ ಸ್ಥಿತವಾಗಿದ್ದರೆ ಖಂಡಿತವಾಗಿಯೂ ಅದು ಶಾಪ ಅಂತ ಹೇಳಿಕೊಳ್ಳುತ್ತೆ ನಿಮ್ಮ ನಿಮ್ಮ ಜನ್ಮ ಜಾತಕದಲ್ಲಿ ಅಥವಾ ನಿಮ್ಮ ಮಕ್ಕಳ ಜನ್ಮ ಜಾತಕದಲ್ಲಿ ಚಂದ್ರನೇನಾದರೂ ಮೇಷರಾಶಿಯ ಚಂದ್ರನಾಗಿದ್ದರೆ ಅಥವಾ ವೃಶ್ಚಿಕ ರಾಶಿಯ ಚಂದ್ರನಾಗಿದ್ದು ಖಂಡಿತವಾಗಿಯೂ ಅದು ಲಗ್ನದಿಂದ ದುಸ್ಥಾನವಾಗಿದ್ದರೆ ಲಗ್ನದಿಂದ ಆರನೇ ಮನೆಯೋ ಎಂಟನೇ ಮನೆಯೋ ಹನ್ನೆರಡನೇ ಮನೆಯೋ ಆಗಿದ್ದರೆ ಖಂಡಿತವಾಗಿಯೂ ಅಂತಹ ಒಂದು ಸಂದರ್ಭದಲ್ಲಿ ಮಾತೃವಿನ ಶಾಪವಿದೆ ಹೇಳ್ತಕ್ಕಂಥದ್ದನ್ನು ಒಬ್ಬ ದೈವಜ್ಞನ ಆಗಿರತಕ್ಕಂಥವನು ಹೇಳದೇಬೇಕಾಗುತ್ತೆ ಅದೇ ಪ್ರಕಾರವಾಗಿ ರಾಶಿ ಅಥವಾ ವೃಶ್ಚಿಕ ರಾಶಿ ಸ್ಥಿತನ ಅಂತಹ ಚಂದ್ರನೇ ಜನ್ಮಜಾತಕದಲ್ಲಿ ಇದ್ದು ಅಂತಹ ಚಂದ್ರನಿಗೆ ಕುಜನ ಅಂಶಕವೇನಾದರೂ ಪಡೆದುಕೊಂಡಿರತಕ್ಕಂಥ ಚಂದ್ರನಾಗಿದ್ದರೆ ಅರ್ಥಾತ್ ಆ ಒಂದು ಚಂದ್ರನ ಮುಂದೆ ಒಂದು ಅಥವಾ ಎಂಟು ಹೇಳ್ತಕ್ಕಂಥ ಒಂದು ಸಂಖ್ಯೆ ಏನಾದರೂ ಬರೆದುಕೊಂಡಿದೆಯೋ ಹೇಳ್ತಕ್ಕಂಥದ್ದನ್ನು ನೋಡಿ ಯಾಕೆಂದರೆ ಅಂಶಕ ನಮಾಂಶಕವನ್ನು ಕೂಡ ಚಿಂತಿಸ್ತಕ್ಕಂಥದ್ದು ನಮಾಂಶಕದಲ್ಲಿ ಆ ಒಂದು ಸಂಖ್ಯೆ ಏನಾದರೂ ಇದ್ದಿದ್ದರೆ ಮೇಷನಿಗೆ ಕುಜನಿಗೆ ಒಂದನೇ ಅಂಶಕವನ್ನು ಹೇಳ್ತೇವೆ ಅದೇ ರೀತಿಯಲ್ಲಿ ಕುಜನಿಗೆ ಎಂಟನೇ ಅಂಶಕವನ್ನು ಹೇಳ್ತೇವೆ ಯಾಕಪ್ಪ ಅಂತಂದರೆ ಮೇಷರಾಶಿಗೆ ಸಂಖ್ಯೆ ಒಂದಾಗುತ್ತೆ ಎಂಟನೇ ಆಗಿರತಕ್ಕಂಥದ್ದೇ ವೃಶ್ಚಿಕ ರಾಶಿ ಆ ಒಂದು ವೃಶ್ಚಿಕ ರಾಶಿ ಎಂಟು ಅಂತ ಹೇಳಿಕೊಡುತ್ತೆ ಅಲ್ವೇ ಹಾಗಿದ್ದರೆ ಜನ್ಮಜಾತಕ ರೀತಿಯ ಆ ಒಂದು ಚಂದ್ರನು ಕುಜನ ಅಂಶಕವನ್ನು ಪಡೆದು ದುಸ್ಥಾನಸ್ಥಿತನಾಗಿದ್ದಲ್ಲಿ ಖಂಡಿತವಾಗಿಯೂ ಅಂತಹ ಒಂದು ಸಂದರ್ಭದಲ್ಲಿ ಮಾತೃಶಾಪದಿಂದ ಇದ್ದೀರಿ ಮಾತೃಶಾಪದಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಹೇಳ್ತಕ್ಕಂಥದ್ದನ್ನು ನಿಚ್ಚಳವಾಗಿ ನಿಶ್ಚಯವಾಗಿ ಒಬ್ಬ ದೈವಜ್ಞನಾಗಿರತಕ್ಕಂಥವನ್ನು ಹೇಳಬೇಕಾಗುತ್ತೆ ಇನ್ನೊಂದು ರೀತಿಯಾಗಿರತಕ್ಕಂಥ ಕಾಂಬಿನೇಷನ್ ಹೇಳ್ತೇನೆ ನೋಡಿ ಜನ್ಮಜಾತಕ ರೀತಿಯ ಅಂತಹ ಚಂದ್ರನಿಗೆ ಹೇಳಿರತಕ್ಕಂಥ ಒಂದು ಮನೆಯೇ ಕರ್ಕಾಟಕ ರಾಶಿಯಾಗಿರುತ್ತೆ ಅಂತಹ ಕರ್ಕಾಟಕ ರಾಶಿಯು ಲಗ್ನಾತ್ ಅನಿಷ್ಟ ಸ್ಥಾನವಾಗಿರಬೇಕು ಅಥವಾ ಉದಾಹರಣೆಗೆ ಅದೇ ಪಿತೃಶಾಪ ಪಾಪವಾಗಿರಬೇಕಿದ್ರೆ ಅಂತಹ ರವಿಗೆ ಹೇಳಿರತಕ್ಕಂಥ ಒಂದು ಸ್ವಂತ ಕ್ಷೇತ್ರವೇ ಸ್ವಕ್ಷೇತ್ರವೇ ಆಗಿರುತ್ತೆ ಸಿಂಹರಾಶಿ ಸ್ಥಿತನಾಗಿರತಕ್ಕಂತಹ ರವಿ ಗ್ರಹವಾಗಿದ್ದು ಅದು ಲಗ್ನದಿಂದ ಅನಿಷ್ಟ ಸ್ಥಾನವಾಗಿದ್ದು ಅಂತಹ ಒಂದು ಭಾವದಲ್ಲಿ ಈ ಐದು ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹ ಆ ಒಂದು ಭಾವದಲ್ಲಿದ್ದರೆ ಐದು ಪಾಪಗ್ರಹಗಳು ಅಂತ ಕರಿತೇವೆ ಅಲ್ವೇ ಅದು ರವಿ ಇರಬಹುದು ಅಥವಾ ಇರಬಹುದು ಶನಿ ಅಥವಾ ರಾಹುಕೇತು ಈ ಐದು ಗ್ರಹಗಳಲ್ಲಿ ಯಾವುದಾದ್ರೂ ಗ್ರಹವು ಈ ಒಂದು ಕುಜನ ಒಂದು ದೋಷವನ್ನು ಸೂಚಿಸ್ತಕ್ಕಂಥ ಈ ಒಂದು ಭಾವವಾಗಿರತಕ್ಕಂತಹ ಆ ಒಂದು ಕರ್ಕಾಟಕ ರಾಶಿ ಸ್ಥಿತರಾಗಿರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಈ ಐದು ಪಾಪಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಪಾಪಗ್ರಹವಿದ್ದು ಅದು ಲಗ್ನದಿಂದ ಅನಿಷ್ಟ ಸ್ಥಾನವಾಗಿದ್ದಲ್ಲಿ ಖಂಡಿತವಾಗಿಯೂ ಆ ಒಂದು ಸಂದರ್ಭದಲ್ಲಿಯೂ ಕೂಡ ಈ ಒಂದು ವ್ಯಕ್ತಿಗೆ ಮಾತೃಶಾಪವಿದೆ ಹೇಳತಕ್ಕಂಥದ್ದನ್ನು ಚಿಂತಿಸಬೇಕಾಗುತ್ತೆ ಹಾಗಿದ್ದರೆ ಅಂತಹ ಮಾತೃಶಾಪವಿರಲಿ ಜನ್ಮಜಾತಕದಲ್ಲಿ ಪಿತ್ರಾದಿ ಶಾಪಗಳಿದ್ದಾಗ ಯಾವೆಲ್ಲ ವಿಧವಾಗಿರತಕ್ಕಂಥ ದುಷ್ಪರಿಣಾಮಗಳನ್ನು ಆ ಒಂದು ವ್ಯಕ್ತಿಯು ಅನುಭವಿಸಬೇಕಾಗುತ್ತೆ ಹಾಗಿದ್ದರೆ ಇದೇ ಸಂದರ್ಭದಲ್ಲಿ ಇದೇ ವಿಷಯವನ್ನು ಯಾಕೆ ಮಾತಾಡ್ತಾ ಇದ್ದೇನೆ ಅಂತಂದರೆ ಇದು ಪಿತೃಪಕ್ಷವೂ ಕೂಡ ಆಗಿರತಕ್ಕಂಥದ್ರಿಂದ ನಿಮ್ಮ ಕುಟುಂಬದಲ್ಲಿ ಮಾತಾಪಿತೃಗಳು ಮರಣಿಸಿ ಅವರಿಗೆ ಸರಿಯಾಗಿರತಕ್ಕಂಥ ಸಂಸ್ಕಾರಾದಿಗಳನ್ನು ಮಾಡದೇ ಇದ್ದಾಗ ಅಥವಾ ಅವರ ಜೀವಿತಾವಧಿಯಲ್ಲಿ ಅವರನ್ನ ಚೆನ್ನಾಗಿ ನೋಡಿಕೊಳ್ಳದೇ ಇದ್ದಾಗ ಇಂತಹ ಮಾತೃಶಾಪವೋ ಪಿತೃಶಾಪವೋ ಜನ್ಮಜಾತಕ ರೀತಿಯ ಗೋಚರಿಸಲ್ಪಡುತ್ತೆ ಹಾಗಿದ್ದರಂತಹ ಮಾತೃಶಾಪ ಪಿತೃಶಾಪಾದಿಗಳು ಇದ್ದಾಗ ಅದಕ್ಕೆ ಪರಿಹಾರ ಕ್ರಮದಲ್ಲಿಯೇ ನಮ್ಮ ಧಾರ್ಮಿಕ ಸಂಸ್ಥೆಯ ಆಶ್ರಯದಲ್ಲಿ ಪ್ರತಿ ಈ ಒಂದು ಪಕ್ಷ ಮಾಸದಲ್ಲಿ ಅರ್ಥಾತ್ ಮುಂದಿನ ಭಾನುವಾರದವರೆಗೆ ಇಪ್ಪತ್ತೈದು ಸೆಪ್ಟೆಂಬರ್ವರೆಗೂ ಕೂಡ ಮುಕ್ತಿ ಕ್ಷೇತ್ರವಾಗಿರತಕ್ಕಂಥ ಶ್ರೀರಂಗಪಟ್ಟಣದಲ್ಲಿ ಮೋಕ್ಷನಾರಾಯಣ ಬಲಿ ತ್ರಿಪಿಂಡಿ ಶ್ರಾದ್ದ ಪ್ರಾಯಶ್ಚಿತ್ತಾದಿ ತಿಲಹೋಮಗಳನ್ನು ಮಾಡಿಸ್ತಾ ಇದ್ದೇವೆ ಯಾರಿಗಾದರೂ ಇಂತಹ ಮಾತೃಶಾಪವು ಜನ್ಮಜಾತಕದಲ್ಲಿದ್ದು ಪಿತೃಶಾಪಾದಿಗಳು ಜನ್ಮಜಾತಕದಲ್ಲಿದ್ದು ಅದನ್ನು ಪರಿಹರಿಸಿಕೊಳ್ಬೇಕು ಹೇಳತಕ್ಕಂಥ ಒಂದು ಮನಸ್ಸು ಖಂಡಿತವಾಗಿಯೂ ಇದ್ದಲ್ಲಿ ನಮ್ಮ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಬಹುದು ಖಂಡಿತವಾಗಿಯೂ ಆ ಒಂದು ದೋಷವನ್ನು ಪರಿಹರಿಸಿಕೊಳ್ಬಹುದು ಹೇಳ್ತಕ್ಕಂಥ ಒಂದು ಮಾತನ್ನು ಈ ಮೂಲಕವಾಗಿ ತಿಳಿಸ್ಕೊಡ್ತಾ ಇದೇ ರೀತಿಯಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಚಾರವನ್ನಿಟ್ಟು ಮಾತಾಡ್ತಾ ಇದ್ದೇನೆ ನಾಳೆ ದಿವಸ ಇಂತಹ ಮಾತೃಪಿತ್ರಾದಿ ಶಾಪಗಳನ್ನು ಪರಿಹರಿಸಿಕೊಳ್ಳತಕ್ಕಂಥ ಒಂದು ಕ್ರಮ ಹೇಗೆ ಹೇಳ್ತಕ್ಕಂಥ ಒಂದು ವಿಚಾರವನ್ನಿಟ್ಟೇ ನಾಳೆಯ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕಿದ್ದೇನೆ ಪ್ರತಿನಿತ್ಯವೂ ಕೂಡ ಈ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮವನ್ನು ವೀಕ್ಷಿಸೋದರಿಂದ ಎಷ್ಟೋ ರೀತಿಯಾಗಿರತಕ್ಕಂತಹ ಜ್ಯೋತಿಷ್ಯದ ವೇದ ಶಾಸ್ತ್ರ ಪುರಾಣ ಉಪನಿಷತ್ತಿನಗಳನ್ನು ಹಲವು ವಿಚಾರಗಳನ್ನು ನೀವು ಕೂಡ ತಿಳಿದುಕೊಳ್ಳಬಹುದು ನಿತ್ಯ ಪಂಚಾಂಗವನ್ನು ಕೂಡ ತಿಳಿದುಕೊಳ್ಳಬಹುದು ಅದೇ ರೀತಿಯಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ಕೂಡ ಚಿಂತಿಸಿಕೊಳ್ಳಬಹುದು ಹೇಳ್ತಕ್ಕಂಥದ್ದೇ ಇವತ್ತಿನ ದಿನವಿಶೇಷತೆಯಾಗಿದೆ ಪ್ರತಿನಿತ್ಯವೂ ಕೂಡ ಇದೇ ರೀತಿಯಾಗಿರತಕ್ಕಂಥ ಹೊಸ ಇಟ್ಟು ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ ನಾಳೆ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು ನಮಸ್ಕಾರ